ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ನಾನಿಲ್ಲಿ ಇವತ್ತು ನಿಮಗೆ ಮಟನ್ ಬಿರಿಯಾನಿನ ಯಾವ ರೀತಿ ಮಾಡ್ಕೊಳ್ಳೋದು ಈಸಿಯಾಗಿ ಮನೆಯಲ್ಲಿ ಅಂತ ತೋರಿಸ್ಕೊಟ್ಟಿದ್ದೀನಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ ಸೊ ನಾನಿಲ್ಲಿ ಒಂದು ಕೆಜಿಯಷ್ಟು ಮಟನ್ನ ತೊಗೊಂಡಿದ್ದೀನಿ ಅದಕ್ಕೆ ಮುಂಚೆನೇ ಉಪ್ಪು ಅರಿಶಿನ ಖಾರದ ಪುಡಿಯನ್ನು ಕಲಸಿಟ್ಟಿದ್ದೀನಿ ಈಗ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಎರಡಿಂಚಷ್ಟು ಚಕ್ಕೆ ಎರಡು ಲವಂಗ ಹಾಗೆ ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕಾಯನ್ನು ಹಾಕಿ ರುಬ್ಕೋಬೇಕಾಗುತ್ತೆ ಇದೇ ಮೇನ್ ಮಸಾಲ ಆಗಿ ನಿಮಗೆ ಒಳ್ಳೆ ಫ್ಲೇವರ್ ಆ್ಯಂಡ್ ಟೇಸ್ಟ್ ಕೊಡುತ್ತೆ ಬಿರಿಯಾನಿಗೆ ಸೊ ಇದನ್ನು ರುಬ್ಕೊಳ್ಳಿ ಈ ಥರ ಆಗಿನೇ ರುಬ್ಕೋಬೇಕು ಇವಾಗ ಮಟನ್ನ ಬೇಯಿಸ್ಕೋಬೇಕಾಗತ್ತೆ ಅದಕ್ಕೆ ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಪಲಾವ್ ಎಲೆ ಹಾಗೂ ಒಂದು ಸ್ವಲ್ಪ ಈರುಳ್ಳಿ ಟೊಮೊಟೊ ಒಂದು ಸ್ವಲ್ಪ ಕೊತ್ತಂಬರಿ ಪುದೀನಾನ ಹೆಚ್ಚಿರೋದನ್ನೆಲ್ಲ ಹಾಕ್ಕೊಂಡು ಅದ್ರ ಜೊತೆಗೆ ಮಟನ್ ಹಾಕಿ ಒಂದು ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕಿ ಚೆನ್ನಾಗಿ ಬೇಯಿಸ್ಕೊತೀ ಇದ್ದೀನಿ ಯಾಕೆ ಅಂದರೆ ಫಸ್ಟ್ ಗೆ ಮಟನ್ ಬೇಯಿಸ್ಕೋಬೇಕಾಗತ್ತೆ ಮಟನ್ ಬಿರಿಯಾನಿ ಮಾಡೋದ್ರಿಂದ ಅನ್ನೋದ್ ಜೊತೆ ಆದ್ರೆ ತುಂಬಾ ವಿಷಲ್ ಬೇಕಾಗುತ್ತೆ ಹಾಗೆ ಫಸ್ಟ್ಗೆ ಮಟನ್ ಬೇಯಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂಡ್ ತುಂಬಾ ಚೆನ್ನಾಗಿ ಮಟನ್ ಬೆಂದಿರತ್ತೆ ಸೊ ಯಾರೆಲ್ಲ ಮಟನ್ ಬಿರಿಯಾನಿ ಮಾಡ್ತೀರಾ ಫಸ್ಟ್ಗೆ ಮಟನ್ ನ ಬೇಯಿಸ್ಕೋಬೇಕು ಸೊ ನೆಕ್ಸ್ಟ್ ಬಿರಿಯಾನಿಗೆ ಇಲ್ಲಿ ನಾನು ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಂಡಿದೀನಿ ಇದಕ್ಕೆ ಪಲಾವ್ ಎಲೆ ಮತ್ತೆ ಜಾಪತ್ರೆ ಒಂದು ಸ್ವಲ್ಪ ಕಸೂರಿ ಮೇತಿಯನ್ನು ತಗೊಂಡಿದ್ದೀನಿ ಇದನ್ನೆಲ್ಲ ಒಂದು ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಅದಾದಮೇಲೆ ಇವಾಗ ಒಂದು ಸ್ವಲ್ಪ ಆನಿಯನ್ ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕೊತ್ತಂಬರಿ ಪುದೀನಾನ ಹೆಚ್ಚಿಟ್ಕೊಂಡು ಹಾಕೊಳ್ಳಿ ಇದು ತುಂಬ ಚೆನ್ನಾಗಿ ಟೇಸ್ಟ್ ಮತ್ತು ಫ್ಲೇವರ್ ಸಿಗುತ್ತೆ ನಿಮಗೆ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಆ್ಯಂಡ್ ಆನಿಯನ್ನು ಮತ್ತು ಇದೆಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಟ ಮೇಲೆ ಟೊಮೊಟೊನ ಹಾಕೊಳ್ಳಿ ನಾನಿಲ್ಲಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಜಾಸ್ತಿ ಟೊಮೊಟೊ ತೊಗೋಬೇಡಿ ಎರಡು ಸಾಕು ಆ್ಯಂಡ್ ಇವಾಗ ರುಬ್ಬಿರೋ ಅಂಥ ಮಸಾಲಾನು ಕೂಡ ಹಾಕೋತಾ ಇದ್ದೀನಿ ಟೊಮೊಟೊ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿರಬೇಕು ಅದಾದ ಮೇಲೆ ಈ ಮಸಾಲ ಹಾಕೋಬೇಕಾಗತ್ತೆ ಆ್ಯಂಡ್ ಮಸಾಲೆನ ನಾವು ಹುರಿದಿರೋದಿಲ್ಲ ಹಾಗಾಗಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು ಅದಾದಮೇಲೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ್ಯಂಡ್ ಇದಕ್ಕೆ ಖಾರ ನೋಡ್ಕೊಳ್ಳಿ ಏನಾದರೂ ಇನ್ನೊಂದು ಸ್ವಲ್ಪ ಖಾರ ಬೇಕು ಅನಿಸ್ತು ಅಂದರೆ ಆಗ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕೋಬೋದು ಇಲ್ಲ ಖಾರ ಸಾಕು ಅಂದರೆ ನೀವು ಅಷ್ಟಕ್ಕೇನೆ ಸ್ಟಾಪ್ ಮಾಡ್ಕೋಬೋದು ಆ್ಯಂಡ್ ಇಲ್ಲೊಂದು ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಆಲ್ರೆಡಿ ಬೇಯಿಸಿಟ್ಟಿರೋಂಥ ಮಟನ್ನ ಇದಕ್ಕೀಗ ಹಾಕೋತಾ ಇದ್ದೀನಿ ಏನು ನನ್ನ ಮಸಾಲನ ಮಾಡ್ಕೊಂಡಿದ್ದೀನೋ ಮಸಾಲೆಗೆ ಯಾಕೆ ಅಂದರೆ ಎಲ್ಲ ಮಸಾಲನ ಮಟನ್ ಚೆನ್ನಾಗಿ ಇರ್ಕೋಬೇಕು ಹಾಗಾಗಿ ಫಸ್ಟ್ಗೆ ನಾನು ಮಟನ್ ಹಾಕ್ಕೊಂಡು ಒಂದು ಐದು ನಿಮಿಷ ಅದನ್ನು ತಿರುಗಿಸ್ಬಿಟ್ಟು ಅದ್ರ ಜೊತೆ ಗ್ರೇವಿ ಜೊತೆಗೆ ಬಿಡ್ತೀನಿ ಮಿಕ್ಸ್ ಆಗೋದಕ್ಕೆ ಆ್ಯಂಡ್ ಎಲ್ಲ ನೀಟಾಗಿ ಕೋಟ್ ಆಗುತ್ತೆ ಮಟನ್ಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಒಂದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆದಮೇಲೆ ಇಲ್ಲಿಗೆ ಅಕ್ಕಿಯನ್ನು ಹಾಕೋತಾ ಇದ್ದೀನಿ ಸೊ ನಾನು ಒಂದು ಕೆ ಜಿ ಮಟನ್ಗೆ ಒಂದು ಕೆಜಿಯಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ಸೊ ನಿಮಗೆ ಯಾವ ಕ್ವಾಂಟಿಟಿಲಿ ಮಾಡ್ಕೊತೀರೋ ಆ ಕ್ವಾಂಟಿಟಿ ನೋಡಿ ಹಾಕೋಬೋದು ಸೊ ಇಲ್ಲಿ ಫಸ್ಟ್ಗೆ ನಾನು ಅಕ್ಕಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಚೆನ್ನಾಗಿ ಅದನ್ನು ತಿರ್ಗಿಸ್ಕೊತಾ ಇದ್ದೀನಿ ಅಕ್ಕಿಗೆ ಎಲ್ಲ ನೀಟಾಗಿ ಮಸಾಲ ಇಟ್ಟು ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ಮಟನ್ ಬೇಯಿಸ್ಕೊಂಡಿರೋ ಅಂಥ ನೀರಿತ್ತು ಸೊ ನಾನು ಒಂದೂವರೆ ಕಪ್ಪಷ್ಟು ನನಗೆ ಸಿಕ್ತು ಹಾಗಾಗಿ ಒಂದೂವರೆ ಕಪ್ಪಷ್ಟು ಸ್ಟಾಕ್ನ ಹಾಕಿದ್ದೀನಿ ಆ್ಯಂಡ್ ಅದಾದಮೇಲೆ ಒಂದು ಸ್ವಲ್ಪ ನೀರನ್ನು ಕೂಡ ಎಕ್ಸ್ಟ್ರಾ ಇನ್ನೂ ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಯಾಕಿ ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಉಪ್ಪನ್ನ ಆ್ಯಂಡ್ ಲಾಸ್ಟ್ಗೆ ಕುದಿ ಬರ್ತಾ ಇದೆ ಇನ್ನೊಂದು ಚೂರು ಅಂದಾಗ ಒಂದು ನಿಂಬೆಹಣ್ಣು ಅದಕ್ಕೆ ಹಿಂಡಿ ಚೆನ್ನಾಗಿ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ನಿಂಬೆಣ್ಣಿಂದನೂ ಆ್ಯಂಡ್ ಇವಾಗ ನೈಂಟಿ ಪರ್ಸೆಂಟ್ ಆಗೋಗಿದೆ ಅನ್ನೋ ಟೈಮಲ್ಲಿ ನಾನು ಏನು ಮಾಡ್ತಿದ್ದೀನಿ ತುಂಬ ಸ್ಲಿಮ್ಮಿಗೆ ಉರಿನ ಇಟ್ಬಿಟ್ಟು ಈ ಈ ರೀತಿ ಬಾಳೆ ಎಲೆನ ಮುಚ್ಚಿಬಿಟ್ಟು ಅದ್ರ ಮೇಲೆ ಪಾತ್ರೆ ಮೇಲೆ ಒಂದು ವೆಯ್ಟ್ನ ಇಟ್ಟಿದ್ದೀನಿ ಕುಟಾಣಿನ ಇಟ್ಟಿದ್ದೀನಿ ಸೊ ಚೆನ್ನಾಗಿ ದಮ್ ಆಗುತ್ತೆ ಅಂತ ಹೇಳಿ ಒಂದು ಟೆನ್ ಮಿನಿಟ್ಸ್ ನಾನು ಆ ಥರ ಮಾಡಿ ಒಂದು ಫೈವ್ ಮಿನಿಟ್ಸು ಆಫ್ ಆದ ಗ್ಯಾಸ್ ಆಫ್ ಮಾಡಿ ಹಾಗೆ ಬಿಟ್ಟಿದ್ದೆ ಸೊ ಇವಾಗ ಮಟನ್ ಬಿರಿಯಾನಿ ಪ್ರಿಪೇರ್ ಆಗಿದೆ ಎಷ್ಟು ಚೆನ್ನಾಗಿತ್ತು ಅಂದರೆ ನೀವು ಸೀರಿಯಸ್ಲಿ ನಂಬಲ್ಲ ಅಷ್ಟು ಚೆನ್ನಾಗಿತ್ತು ನನಗಂತೂ ಈ ಸರ್ತಿ ತುಂಬಾ ಇಷ್ಟ ಆಯಿತು ನಾನು ಮಾಡಿದಂಥ ಮಟನ್ ಬಿರಿಯಾನಿ ಆ್ಯಂಡ್ ಮನೇಲಂತೂ ತುಂಬಾ ಇಷ್ಟಪಟ್ಟು ಎಲ್ಲರೂ ತಿಂದರು ಕಾದಿದ್ಕೂ ತುಂಬ ಲೇಟಾಗಿ ಒಂದು ಎರಡು ಎರಡು ಗಂಟೆ ಆಯಿತು ಬಟ್ ಕಾದಿದ್ಕೂ ತುಂಬ ಚೆನ್ನಾಗಿ ಬಂದಿತ್ತು ಬಿರಿಯಾನಿ ಆ್ಯಂಡ್ ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಚಿಕನ್ ಸುಕ್ಕ ಮಾಡಿದ್ದೆ ಅದನ್ನು ಕೂಡ ತುಂಬ ಟೇಸ್ಟಿಯಾಗಿ ಬಂದಿತ್ತು ಆ್ಯಂಡ್ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರತ್ತೆ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು